ಸುಳ್ಯ ತಾಲೂಕಿನ ತೊಡಿಕನ ಗ್ರಾಮದಲ್ಲಿ ಶೇಷಮ್ಮ ಎಂಬುವರ ಸ್ವಾಧೀನದಲ್ಲಿರುವ ಜಾಗದಲ್ಲಿ ನೆಟ್ಟ ಗೇರು ಗಿಡಗಳನ್ನು ಅರಣ್ಯಾಧಿಕಾರಿ ಕಡಿದಿರುವುದಕ್ಕೆ ಸುಳ್ಯ ತಾಲೂಕಿನ ರೈತ ಸಂಘ ತೀವ್ರವಾಗಿ ಖಂಡಿಸಿದೆ। ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಲೋಲಜಕ್ಷ ಭೂತಕಲ್ಲವರು ಸುಳ್ಯ ತಾಲೂಕಿನ ತೊಡಿಕನ ಗ್ರಾಮದ ಶೇಷಮ್ಮ ಎಂಬುವರ ಸ್ವಾಧೀನದಲ್ಲಿ ಸುಮಾರು 50 ವರ್ಷಗಳಿಂದ ಇದ್ದ ಸ್ಥಳವಾಗಿದೆ। ಈ ಸ್ಥಳದಲ್ಲಿ ಕಸಿ ಗೇರು ಗಿಡವನ್ನು ಕಳೆದ 3 ವರ್ಷಗಳ ಹಿಂದೆ ನೆಟ್ಟಿದ್ರು। ಅರಣ್ಯ ಅಧಿಕಾರಿಗಳು ಯಾವುದೇ ಗಡಿ ಗುರುತು ಮಾಡದೆ ಶೇಷಮ್ಮ ಅವರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಸರಿಸುಮಾರು 80 ಗಿಡಗಳನ್ನು ಕಡಿದು ಹಾಕಿ ತಮ್ಮ ದರ್ಪವನ್ನು ತೋರಿಸಿದ್ದಾರೆ। ಅರಣ್ಯವನ್ನೇ ರಕ್ಷಣೆ ಮಾಡಬೇಕಾದ ಅರಣ್ಯ ಅಧಿಕಾರಿಗಳಾದ ಮನೋಜ್ ಕುಮಾರ್ ಮತ್ತು ಚಿದಾನಂದ ಎಂಬುವರು ಗಿಡವನ್ನು ಕಡಿದು ತಮ್ಮ ಅಹಂಕಾರವನ್ನು ತೋರಿಸಿದ್ದಾರೆ। ಇದನ್ನ ತಾಲೂಕು ರೈತ ಸಂಘ ಖಂಡಿಸುತ್ತಿದೆ ಎಂದು ಹೇಳಿದರು। ತೊಡಿಕನ ಗ್ರಾಮದ ಕುಂಟುಕಾಡು ಮನೆಯ ಶೇಷಮ್ಮ ಎಂಬುವರು ಸುಮಾರು 50 ವರ್ಷದಿಂದ ತಮ್ಮ ಜಾಗದ ಸಮೀಪ ಇರತಕ್ಕಂತ ಒತ್ತುವರಿ ಜಾಗವನ್ನು 50 ವರ್ಷದಿಂದ ಗೇರು ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದರು। ಇತ್ತೀಚೆಗೆ ಹಳೆ ಮರಗಳು ಆದ ಕಾರಣ ಅವರು ಹೊಸ ಕೃಷಿಯನ್ನು ಕಸಿ ಗಿಡವನ್ನು ಹಾಕಿ ಹೊಸ ಕೃಷಿಯನ್ನು ಮಾಡಿದ್ರು। ನಾವು 3 ವರ್ಷದ ಒಂದು 75 ಗೇರು ಗಿಡಗಳನ್ನು ಹಾಕಿದ್ರು। ಏಕಾಏಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಮನೋಜ್ ಕುಮಾರ್ ಅರಣ್ಯ ರಕ್ಷಕ ಮತ್ತು ಚಿದಾನಂದ ಎಂಬ ವಾಚಾರಿ ಇಬ್ಬರು ಮನೆಯವರಿಗೆ ತಿಳಿಸದೆ ಏಕಾಏಕಿ ಬಂದು ಈ ಗೇರು ಗಿಡಗಳನ್ನು ಕಡಿದು ಹಾಕಿ ನಾಶ ಮಾಡಿರ್ತಾರೆ। ಇದನ್ನು ಈ ಒಂದು ಘಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಸುಳ್ಯ ತಾಲೂಕು ಘಟಕ ಇದನ್ನು ಖಂಡಿಸುತ್ತದೆ ಮತ್ತು ಇದಕ್ಕೆ ಸರಿಯಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಎಲ್ಲ ಮೇಲಾಧಿಕಾರಿಗಳಿಗೆ ನಾವು ಈ ಎರಡು ಘಟನೆಗೆ ಸೇರಿದಂಥ ಎರಡು ವ್ಯಕ್ತಿಗಳು ಮನೋಜ್ ಕುಮಾರ್ ಮತ್ತು ಚಿದಾನಂದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ। ಯಾಕಂದರೆ ಒಂದು ವೇಳೆ ಅವರು ಅರಣ್ಯ ರಕ್ಷಕರು ಅದು ಫಾರೆಸ್ಟಿನ ಜಾಗವೇ ಆದರೆ ಆ ಮರ ಒಂದು ವೇಳೆ ಅದಕ್ಕೆ ಅವರು ಫಾರೆಸ್ಟ್ಗಳನ್ನು ಸೇರಿಸಿಕೊಂಡು ಮರ ಕಡಿಯುವುದು ದೊಡ್ಡ ಅಪರಾಧ। ಮರ ರಕ್ಷಣೆ ಮಾಡತಕ್ಕಂಥ ಈ ಅಧಿಕಾರಿಗಳು ಮರಗಳನ್ನು ಕಡಿದು ನಾಶ ಮಾಡುವುದು ಇದು ಮಾಮೂಲಿ ಇವರ ಒಂದು ಹವ್ಯಾಸ ಆಗ್ತಾ ಉಂಟು। ಆದ ಕಾರಣ ಇದನ್ನು ರೈತ ಸಂಘ ಖಂಡಿಸುತ್ತದೆ। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಭರತ್ ಕುಮಾರ್, ನೂಚಾಲು ಪದ್ಮನಾಭ ಗೌಡ, ಸುಳ್ಯಕೋಡಿ ಮಾಧವ್ ಗೌಡ, ದಿವಾಕರ್ ಪೈ ಅರಂಪೂರು, ಸೆಬಾಸ್ಟಿಯನ್ ಮಡಪಾಡಿ, ಮಂಜುನಾಥ್ ಮಡ್ತಿಲ, ರಾಮಕೃಷ್ಣ ಕುಂಟುಕಾಡು, ಪೂವಯ್ಯ ಗೌಡ ಆಲಿಟಿ, ಉಮೇಶ್ ಕೂಟೇಲು ಮೊದಲಾದವರು ಉಪಸ್ಥಿತರಿದ್ದರು। ಬ್ಯೂರೋ ರಿಪೋರ್ಟ್, ವಿಫೋ ನ್ಯೂಸ್, ಸುಳ್ಯ।